ನೀವು ಯಾವತ್ತಾದರೂ ಒಂದು ಸಿನಿಮಾ ನೋಡಿ ಥಿಯೇಟ್ರಿಂದ ಆಚೆ ಓಡೋಗಿದ್ದೀರಾ? ಆದರೆ ಇಲ್ಲೊಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಇದ್ದಷ್ಟು ಜನ ಗಾಬರಿಯಿಂದ ಆಚೆ ಓಡೋಗ್ಬಿಟ್ರು. ಸಿನಿಮಾ ಚೆನ್ನಾಗಿರಲಿಲ್ಲ ಅಂತಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತ. ವೆಲ್ಕಮ್ ಟು ಸಿನಿಮಾ ಪ್ಯಾರಡಿಸೋ. ಟುಡೇಸ್ ಎಪಿಸೋಡ್ ಇಸ್ ಅಬೌಟ್ ದ ಫಸ್ಟ್ ಎವರ್ ಪಬ್ಲಿಕ್ ಫಿಲ್ಮ್ ಸ್ಕ್ರೀನಿಂಗ್. ಥಿಯೇಟ್ರಲ್ಲಿದ್ದ ಜನ ಎಲ್ಲ ಓಡೋಗ್ಬಿಟ್ರ. ಅಂಥದ್ದು ಯಾವುದಪ್ಪ ಸಿನಿಮಾ ಅಂತ ಅನ್ಕೋತಿದ್ದೀರಾ? ದ ಅರೈವಲ್ ಆಫ್ ದ ಟ್ರೈನ್ ಅನ್ನೋ 50-second ಲಾಂಗ್ ಫೀಚರ್ ಫಿಲ್ಮ್. ಇದು ವರ್ಲ್ಡಲ್ಲೇ ಪ್ರೀಮಿಯರ್ ಆದಂಥ ಒನ್ ಆಫ್ ದ ಫಸ್ಟ್ ಎವರ್ ಸಿನಿಮಾ ಅಂತ ಕೂಡ ಹೇಳ್ಬೋದು. 128 years ಹಿಂದೆ, ಅಂದರೆ ಸರಿಯಾಗಿ 1896 ಲೂಮಿಯರ್ ಬ್ರದರ್ಸ್ ಅವರು ಪ್ಯಾರಿಸ್ನ ಗ್ರ್ಯಾಂಡ್ ಕೆಫೆ ಹೋಟೆಲಲ್ಲಿ ಈ ಸಿನಿಮಾದ ಫಸ್ಟ್ ಎವರ್ ಪೇಯ್ಡ್ ಪಬ್ಲಿಕ್ ಸ್ಕ್ರೀನಿಂಗ್ ಮಾಡ್ತಾರೆ. ಲಾಸಿಯೋಟಾ ಅನ್ನೋ ಒಂದು ಫ್ರೆಂಚ್ ಟೌನ್ನ ರೈಲ್ವೆ ಸ್ಟೇಷನ್ಗೆ ಒಂದು ಟ್ರೈನ್ ಬಂದು ನಿಲ್ಲೋದೇ ಈ ಸಿನಿಮಾ ಕತೆ. ಸಿನಿಮಾನೇ ನೋಡಿಲ್ದೇ ಇರೋ ಜನಕ್ಕೆ ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಒಂದು ಟ್ರೈನ್ ತಮ್ಮ ಎದುರಿಗೆ ಬರೋದನ್ನು ನೋಡಿ ತತ್ತರಿಸೋಗ್ಬಿಡ್ತಾರೆ. ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಗಾಬರಿಯಿಂದ ಥಿಯೇಟರಿಂದ ಆಚೆ ಹೊಡೋಗ್ಬಿಡ್ತಾರೆ. ರೀಲಿಂದ ಬಿಟ್ಟಿದ್ದ ರೈಲ್ಗೆ ಜನ ಕಂಪಿಸ್ಬಿಟ್ರು. ಸಿನಿಮಾ ನೋಡೋದಕ್ಕಂತ ಒಂದು ಥಿಯೇಟರ್ ಸಿಸ್ಟಮ್ ಶುರು ಆಗೋದಕ್ಕೆ ಈ ಇನ್ಸಿಡೆಂಟ್ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಅಂದ ಹಾಗೆ ನೀವು ಯಾವತ್ತಾದರೂ ಒಂದು ಸಿನಿಮಾ ನೋಡಿ ಥಿಯೇಟರಿಂದ ಆಚೆ ಹೊಡೋಗಿದ್ದೀರಾ? ಹಾಗಿದ್ರೆ ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫಾರ್ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಸ್ ಲೈಕ್ ದೀಸ್, ಫಾಲೋ ಶಿ ಟೇಲ್ಸ್.